ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲೇದಾಗಿ ಒಂದು ಕಪ್ ರವೆ, ನಾನು ಮೀಡಿಯಂ ರವೆ ತೊಗೊಂಡಿನಿ. ನೀವು ಯಾವ ರವೆ ಆದರೂ ತೊಗೋಬೋದು ರೀ, ಬನ್ಸಿ ರವೆ ಆದರೂ ತೊಗೋಬೋದು, ಮೀಡಿಯಂ ರವೆ ಆದರೂ ತೊಗೋಬೋದು, ಚಿರೋಟಿ ರವೆ ಆದರೂ ತೊಗೋಬೋದು ರೀ. ಒಂದು ಕಪ್ ಮೊಸರು, ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ, ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಬೆಳಗಿನ ನಾಷ್ಟ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ಲ ರೀ, ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನೊಂದು ಪಾತ್ರೆ ಇಟ್ಕೋತೀನಿ ರೀ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಬಿಸಿ ಆದ ನಂತರ ನಾವು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ರೀ. ಉದ್ದಿನ ಬೇಳೆ ತೊಗೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ರೀ. ಕಡಲೆಬೇಳೆ ಉದ್ದಿನ ಬೇಳೆ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ಇದು ಉದ್ದಿನ ಬೇಳೆ ಕಡಲೆಬೇಳೆ ಹಾಕೊಂಡು ಹುರಿ ಹಾಕತ್ತೀನಿ ರೀ. ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಒಂದು ಸ್ವಲ್ಪ ಹುರಿದಾವ ರೀ ಕಡಲೆಬೇಳೆ ಉದ್ದಿನ ಬೇಳೆ ಎಣ್ಣೆಲಿ ಫ್ರೈ ಆಗ್ಯಾವು. ನಾನು ಒಣ ಮೆಣಸಿನಕಾಯಿ ತೊಗೊಂಡಿದ್ನೆಲ್ಲ ಅವು ಹಾಕೋತೀನಿ ರೀ. ಅವು ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೋತೀನಿ ರೀ. ಒಂದು ಕಪ್ ರವೆ ತೊಗೊಂಡಿದ್ನೆಲ್ಲ ರೀ, ರವೆ ಹಾಕೋತೀನಿ ರೀ. ನೀವು ಉಪ್ಪಿಟ್ಟು ರವೆ ಆದರೂ ತೊಗೋಬೋದು, ಉಂಡಿ ರವೆ ಆದರೂ ತೊಗೋಬೋದು. ನಾನು ಮೀಡಿಯಂ ರವೆ ತೊಗೊಂಡಿನಿ ರೀ, ಉಂಡಿ ರವೆ ರೀ. ನಾನು ಉಂಡಿ ರವೆ ತೊಗೊಂಡಿನಿ ರೀ, ಅಂದರೆ ಮೀಡಿಯಂ ರವೆ ರೀ. ನೀವು ಯಾವ ರವೆ ಯಾವ ರವೆ ಅಂತ ಕೇಳ್ತಿರ್ತೀರಿ. ಇದಕ್ಕೆ ಬನ್ಸಿ ರವೆನೂ ತೊಗೋಬೋದು, ಮೀಡಿಯಂ ರವೆನೂ ತೊಗೋಬೋದು, ನೀವು ಯಾವ ರವೆ ಆದರೂ ತೊಗೊಂಡು ಮಾಡ್ಬೋದು ರೀ. ಈಗ ನಾನು ಉಂಡಿ ರವೆ ತೊಗೊಂಡಿನಿ ರೀ. ಇವು ಮೀಡಿಯಂ ರವೆ ಇರ್ತಾವ್ರಿ, ಅದರಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಉಂಡಿನೂ ಮಾಡ್ಬೋದು, ಕೇಸರಿ ಬಾತು ಮಾಡ್ಬೋದು. ಇದು ಬೆಳಗಿನ ನಾಷ್ಟ ದಿಢೀರಿಗೆ ಮಾಡ್ಬೋದು ರೀ. ನಾವು ತುಂಬ ಹೊತ್ತು ನೆನೆಸಿ ಮಾಡಬೇಕಂತೇನಿಲ್ಲ, ಇಮಿಡಿಯೇಟಾಗಿ ಮಾಡ್ಕೋಬೋದು ರೀ. ಇದು ಈಗ ನೋಡ್ರಿ, ನಾ ಇದು ಹುರ್ಕೊಳಕತ್ತೀನಿ ರೀ. ಈಗ ನಾನು ರವೆ ಹುರಿದು ಮಾಡಾಕತ್ತೀನಿ ರೀ. ನೀವು ಹಂಗಾನೆ ಮಾಡ್ಬೋದು ರೀ, ಹುರಿದು ಅವಶ್ಯಕತೆ ಇಲ್ಲಂದ್ರೆ ಹಂಗೆ ಮಾಡ್ಬೋದು ರೀ. ಹುರಿದು ಮಾಡಿದ್ರೆ ಟೇಸ್ಟ್ ಚಲೋ ಬರ್ತೈತಿ ಅಂತ ಹೇಳಿ ಹುರಿದು ಮಾಡಾಕತ್ತೀನಿ ರೀ ನಾನು. ಈಗ ಇದು ಹುರಿದೈತ್ರಿ, ಸ್ವಲ್ಪ ತಣ್ಣಗಾಗಲ್ ರೀ. ಈ ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ರೀ. ಈಗ ನೋಡ್ರಿ, ನಾವು ಹುರ್ಕೊಂಡಿದ್ನಲ್ಲ ರೀ, ರವೆ ಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನ ಬೇಳೆ ಇವು ತಣ್ಣಗಾಗ್ಯಾವು. ನಾ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ. ನೀವೆಲ್ಲ ಒಮ್ಮೆ ಹಿಡಿದ್ರೆ ಒಮ್ಮೆ ಹಾಕೋಬೋದು, ಇಲ್ಲ ಎರಡು ಸತಿ ಆದರೂ ರುಬ್ಕೋಬೋದು ರೀ. ನಾನು ಎರಡು ಸತಿ ರುಬ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಒಂದು ಕಪ್ ಮೊಸರು ತೊಗೊಂಡಿದ್ನಲ್ಲ ರೀ, ಒಂದು ಕಪ್ ಮೊಸರು ಹಾಕೋತೀನಿ ನೋಡ್ರಿ. ಇಲ್ಲಿ ಅರ್ಧ ಹಾಕೋತೀನಿ, ನೆಕ್ಸ್ಟ್ ಯಾರಿಗೆ ಅರ್ಧ ಹಾಕೋತೀನಿ ರೀ. ಒಂದು ಕಪ್ ಮೊಸರು, ಒಂದು ಕಪ್ ನೀರು ಹಾಕಿ ರುಬ್ಕೋಬೇಕು ರೀ. ಈಗ ಅರ್ಧ ಕಪ್ ಮೊಸರು ಹಾಕಿನಿ ರೀ, ಅರ್ಧ ಕಪ್ ನೀರು ಹಾಕೋತೀನಿ ನೋಡ್ರಿ. ಇನ್ನು ಅರ್ಧ ಕಪ್ ನೆಕ್ಸ್ಟ್ ಜಾರಲ್ಲಿ ಹಾಕಿ ರುಬ್ಕೋತೀನಿ ರೀ. ಈಗ ಇದು ನುಣ್ಣಗೆ ರುಬ್ಕೋಬೇಕು ರೀ. ಈಗ ನೋಡ್ರಿ, ನಾ ಈ ರೀತಿ ರುಬ್ಕೊಂಡಿನಿ. ಈಗ ಒಂದು ಬೌಲಿಗೆ ತಕ್ಕೋತೀನಿ ರೀ. ಈಗ ನೋಡ್ರಿ, ನಾ ರುಬ್ಕೊಂಡಿರೋದು ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಈ ರೀತಿ ರುಬ್ಕೋಬೇಕ್ರಿ ನೀವು. ಈಗ ನಾ ಒಂದ್ಸತಿ ರುಬ್ಕೊಂಡಿನಿ ರೀ, ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನ ಹಾಕೋತೀನಿ ನೋಡ್ರಿ. ನಿಮ್ಮ ಜಾರಲ್ಲಿ ಒಂದೇ ಸಲ ಹಿಡಿತಿತ್ತಂದ್ರೆ ಒಂದೇ ಸಲನೇ ಹಾಕಿ ರುಬ್ಕೋಬೋದು, ನಂದು ಎರಡು ಸಲ ಹಿಡಿತ್ರಿ, ಹಂಗಾಗಿ ಎರಡು ಸಲ ಹಾಕೊಂಡಿನಿ ನೋಡ್ರಿ. ಸೇಮ್ ಅದೇ ಥರದೇ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಮೊದಲೇನು ರುಬ್ಬಿದ್ನಲ್ಲ ರೀ, ಅದರಲ್ಲೇ ಇದನ್ನ ಹಾಕೋಬೇಕಿತ್ತು. ನಾನು ಜಾರ್ ಹಿಡಿಯಲ್ಲಂತೆ ಸ್ವಲ್ಪ ಹಾಕೊಂಡಿನಿ. ಈಗ ಅರ್ಧ ಕಪ್ ಮೊಸರು ಏನು ಮಿಕ್ಸಿದ್ನಲ್ಲ ರೀ, ಅದನ್ನ ಹಾಕೋತೀನಿ ನೋಡ್ರಿ. ಅರ್ಧ ಕಪ್ ನೀರು ಅದಕ್ಕೆ ಹಾಕೊಂಡಿದ್ನಲ್ಲ ರೀ, ಇನ್ನು ಅರ್ಧ ಕಪ್ ನೀರು ಇದಕ್ಕೆ ಹಾಕೋತೀನಿ ನೋಡ್ರಿ. ಒಟ್ಟು ಒಂದು ಕಪ್ ಮೊಸರು, ಒಂದು ಕಪ್ ರವೆ, ಒಂದು ಕಪ್ ನೀರು ಬೇಕ್ರಿ. ನಿಮ್ಗಿನ್ನೂ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ರೀ. ಈ ಮುಚ್ಚಳ ಮುಚ್ಚಿ ಅದೇ ರೀತಿ ಇದನ್ನು ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನೋಡ್ರಿ, ಇದನ್ನು ರುಬ್ಕೊಂಡಿನಿ. ಈಗ ಎರಡನೇ ಸಲ ರುಬ್ಬಿದ್ದನ್ನು ಹಾಕೋತೀನಿ ನೋಡ್ರಿ. ಅದಕ್ಕೆ ನೋಡ್ರಿ ಈ ರೀತಿ ರುಬ್ಕೋಬೇಕ್ರಿ. ನಾನು ಕಡಲೆಬೇಳೆ ಉದ್ದಿನ ಬೇಳೆ ರವೆ ಎಲ್ಲ ಹುರಿದು ರುಬ್ಕೊಂಡಿನಿ ರೀ. ನೀವು ಹಾಗೇನೂ ರುಬ್ಕೋಬೋದು ಅಂತ ಹೇಳಿದ್ದೆ ನಾನು. ಹುರಿದ್ರೆ ಬೇಗನೆ ಸಣ್ಣ ಆಗತ್ತೆ ರೀ, ಮತ್ತು ಗಮನೂ ಮಸ್ತಾಗಿ ಬರ್ತೈತೆ ರೀ, ಇದು ರುಚಿಯಾಗಿರ್ತೈತೆ ರೀ. ಈಗ ನೋಡ್ರಿ, ಇದು ಸ್ವಲ್ಪ ಗಟ್ಟಿ ಐತಿ, ನಾ ಮಿಕ್ಸಿ ಜಾರಿಗೆ ಹಂಟ್ಕೊಂಡೈತಲ್ಲ ರೀ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಕೋತೀನಿ ನೋಡ್ರಿ. ನೀವು ರುಬ್ಬುವಾಗ ಕರೆಕ್ಟ್ ಒಂದೊಂದು ಕಪ್ ಹಾಕಿ ರುಬ್ಕೊಳ್ರಿ. ನಿಮ್ಗೆ ಭಾಳ ಗಟ್ಟಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಹಾಕೋಬೇಕ್ರಿ. ಈಗ ನೋಡ್ರಿ, ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಇದು ದೋಸೆ ಹಿಟ್ಟಿನ ಹದ ಇರಬೇಕ್ರಿ. ನೀವು ನಾರ್ಮಲಾಗಿ ರವೆ ಇಡ್ಲಿ ರವೆ ದೋಸೆ ಮಾಡಿರ್ತೀರಿ, ಇದೊಂಥರ ದಿಢೀರಿಗೆ ಬೆಳಗಿನ ನಾಷ್ಟಾಕ್ರಿ.
ನೀವು ಈ ರೀತಿ ಮಾಡ್ಕೋಬಹುದು ಇದಕ್ಕೇನು ಚಟ್ನಿ ಬೇಕಾಗಿಲ್ಲ ಸಾಂಬಾರ್ ಬೇಕಾಗಿಲ್ಲ ಇದು ಇಮಿಡಿಯೇಟ್ ಆಗಿ ಮಾಡ್ಕೊಂಡು ತಿನ್ನಬಹುದು ನೀವು ಇದರಾಗೆ ನಾವೆಲ್ಲ ಹಾಕಿರ್ತೀವಿ ಉಪ್ಪಾಕಾರ ಈಗ ನಾನು ದೋಸೆ ತರ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದು ಕಲಸ್ಕೊಂಡಿನಿ ರೀ ಚಲೋತ್ನೆ ಕಲಸ್ಕೊಂಡಿನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲ ನೀಟ್ ಕಲಿ ಹಂಗ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ರೀ ನೋಡಿ ನೀವು ನೋಡಕತ್ತೀರಿ ನಿಮ್ಗೆ ಕಾಣ್ತಿರಬೇಕು ನೋಡ್ರಿ ಈ ಹದದಲ್ಲಿ ಇರಬೇಕು ರೀ ನಾನು ಒಣ ಮೆಣಸಿನಕಾಯಿ ಹಾಕೊಂಡಿನಿ ಹಿಂಗಾಗಿ ಕೆಂಪು ಕಲರ್ ಬಂದೈತ್ರಿ ನೀವು ಒಣ ಮೆಣಸಿನಕಾಯಿ ಇಲ್ಲ ಅಂದ್ರೆ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಕೂಡ ಹಾಕೋಬಹುದು ರೀ ಆವಾಗ ಗ್ರೀನ್ ಕಲರ್ ಮಸ್ತಾಗಿ ಬರ್ತೈತ್ರಿ ಈಗ ನೋಡ್ರಿ ಇಮಿಡಿಯೇಟ್ ಆಗಿ ನೀವು ಬೆಳಗಿನ ತಿಂಡಿ ಮಾಡ್ಕೋಬಹುದು ರೀ ಈ ಕನ್ಸಿಸ್ಟೆನ್ಸಿ ಇರಬೇಕು ರೀ ಇದು ಈಗ ನೋಡ್ರಿ ಹಿಟ್ ರೆಡಿ ಆಗೈತಿ ಈಗ ನಾನು ಹಂಚಕಾಯಿ ಇಡ್ತೀನಿ ನೋಡ್ರಿ ಇದು ಹಂಚ ಕಾಯಬೇಕು ರೀ ಈಗ ನೋಡ್ರಿ ಹಂಚ ಕಾಯ್ದೈತಿ ನಾನು ದೋಸೆ ಹಾಕೋತೀನಿ ನೋಡ್ರಿ ಇದು ಸ್ವಲ್ಪ ದಪ್ಪಗೆ ಹಾಕೋಬೇಕು ರೀ ಈಗ ನೋಡ್ರಿ ನಾ ಇಷ್ಟೇ ಹಾಕೊಂಡೆ ನೋಡ್ರಿ ಈಗ ನೋಡ್ರಿ ಇದಕ್ಕೆ ನಾ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬಹುದು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೇನು ಮಾಡ್ಕೋಬಹುದು ರೀ ಎಣ್ಣೆ ಹಾಕಿದ್ರೆ ಸ್ವಲ್ಪ ರುಚಿಯಾಗಿ ಇರುತ್ತೆ ಎಣ್ಣೆ ಹಾಕಕತ್ತೀನಿ ಮೇಲೆ ಒಂದು ಮುಚ್ಚಳ ಮುಚ್ಚಿಕೊಳ್ಳೋಣ ರೀ ಈ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಬೇಯ್ದೈತಿ ರೀ ನಾನು ಓಪನ್ ಮಾಡ್ತೀನಿ ನೋಡ್ರಿ ಈಗ ಮುಚ್ಚಳ ತೆಗೆದಿದ್ದೀನಿ ನೀವು ಹಂಗಾನು ತೆಗಿಬಹುದು ನಾನು ಎರಡು ಸೈಡು ಬೇಯಿಸ್ಕೊತೀನಿ ನೋಡ್ರಿ ಈಗ ನೋಡ್ರಿ ಒಂದು ಸೈಡ್ ಬೆಂದೈತಿ ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ ವಾವ್ ಎಷ್ಟು ಸೂಪರ್ ಆಗಿ ಬಂದೈತೆ ನೋಡ್ರಿ ಕಲರ್ ಮಸ್ತಾಗಿ ಬಂದೈತೆ ಬೆಳಗ್ಗೆ ಏನಪ್ಪ ನಾಷ್ಟಕ್ಕೆ ಮಾಡೋದು ಅಂದಾಗ ಈ ರೀತಿ ನಾವು ಮಾಡ್ಕೊಟ್ರೆ ಮಕ್ಕಳು ಇಷ್ಟಪಡಿ ತಿಂತಾರೆ ಒಂದು ಸೈಡ್ ಬೆಂದೈತೆ ನಾನು ತಿರುಗಿಸಿ ಹಾಕಿದ್ನಲ್ಲ ರೀ ಈ ಸೈಡನ್ನು ಬೇಯಿಸ್ಕೊಂಡಿನಿ ನೋಡ್ರಿ ಎರಡು ಬದಿ ಚಲೋತ್ನೆ ಬೇಯಿಸ್ಕೊಂಡ್ರೆ ಮುಗೀತು ರೀ ಅದು ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಆಯ್ತು ರೀ ನೀವು ಹಾಗೇನು ತಿನ್ಬೋದು ಇದ್ರ ಜೊತೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ ಇಲ್ಲ ಕಾಯಿ ಚಟ್ನಿ ಮಾಡ್ತೀನಿ ಅಂದ್ರೆ ಕಾಯಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು ರೀ ಈಗ ನಾನು ದಪ್ಪನ ಮಾಡಿ ತೋರಿಸಿದೆ ರೀ ಈಗ ತೆಳ್ಳನ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿನಿ ಹಿಟ್ಟಿಗೆ ಒಂದು ಅರ್ಧ ಕಪ್ ನೀರು ಹಾಕೊಂಡಿನಿ ಈ ರೀತಿ ಮಾಡ್ಕೊಂಡ್ರಿ ದೋಸೆ ಹಿಟ್ಟಿನ ಹದ ಮಾಡ್ಕೊಂಡಿನಿ ಈಗ ನಾನು ತೆಳ್ಳಗೆ ಹಾಕಿ ತೋರಿಸ್ತೀನಿ ನೋಡ್ರಿ ನೀವು ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಮಾಡ್ಕೋಬೋದು ಇಲ್ಲ ದಪ್ಪನ ಮೊದಲು ಫಸ್ಟಿಗೆ ಮಾಡಿ ತೋರಿಸಿದ್ನಲ್ಲ ರೀ ಹಂಗೆ ದಪ್ಪನೂ ಮಾಡ್ಕೋಬೋದು ರೀ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ದಪ್ಪಗೆ ಮಾಡ್ಕೋರಿ ಹಿಟ್ಟು ಹಿಂಗೆ ತೆಳ್ಳಗೆ ಮಾಡ್ಕೊಂಡ್ರೆ ತೆಳ್ಳಗೆ ಮಾಡ್ಕೋಬೋದು ರೀ ಈಗ ನಾನು ತೆಳ್ಳಗೆ ಹಾಕಿನಿ ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಮ್ಯಾಗ ಮುಚ್ಚಳ ಮುಚ್ತೀನಿ ರೀ ತಳ್ಳಗೆ ಮಾಡಿದ್ರೆ ಹೆಂಗೆ ಬರ್ತಾವೋ ದಪ್ಪ ಮಾಡಿದ್ರೆ ಹೆಂಗೆ ಬರ್ತಾವೋ ಅಂತ ನಿಮಗೆ ಗೊತ್ತಾಗ್ತೈತೆ ನೀವು ಮಾಡಿ ನೋಡ್ರಿ ಎರಡು ನಮೂನಿ ಮಾಡಿ ತೋರಿಸಿ ನಾನು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು ರೀ ಈಗ ನೋಡ್ರಿ ನಾನು ತಳ್ಳಗೆ ಹಾಕ್ಕೊಂಡಿನಿ ಈಗ ನಾವು ತಿರುಗಿಸಿ ಹಾಕ್ಕೊಂಡ್ರೂ ಬರ್ತೈತಿ ಹಾಕಲಿಲ್ಲ ಹಂಗೆ ಅಂದ್ರೂ ಬಿಟ್ಟರು ನಡ್ತೈತಿ ನಡೀತಿ ಈಗ ನೋಡ್ರಿ ನಾನೇನು ತಿರುಗಿಸಿ ಹಾಕ್ತಿಲ್ಲ ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಇದು ಕ್ರಿಸ್ಪಿಯಾಗಿ ಬಂದೈತೆ ನೋಡ್ರಿ ಈಗ ನಾನು ತಕ್ಕೋತೀನಿ ನೋಡ್ರಿ ಈ ರೀತಿ ನೀವು ತಳ್ಳಗನ ದೋಸೆ ಆದರೂ ಮಾಡ್ಕೋಬೋದು ರೀ ದಪ್ಪನ ದೋಸೆ ಆದರೂ ಮಾಡ್ಕೋಬೋದು ರೀ ಇದ್ರ ಜೊತೆಗೆ ನೀವು ಚಟ್ನಿ ತುಪ್ಪ ಆದರೂ ಹಾಕೋಬೋದು ಹಾಗೇನು ತಿನ್ಬೋದು ರೀ ಇಲ್ಲ ಕಾಯಿ ಚಟ್ನಿ ಬೇಕಂದ್ರೆ ಕಾಯಿ ಚಟ್ನಿನೂ ಮಾಡ್ಕೋಬೋದು ರೀ ನೋಡಿದ್ರಲ್ರಿ ವೀಕ್ಷಕರ ಬೆಳಗಿನ ನಾಷ್ಟಕ್ಕೆ ದಿಢೀರಾಗಿ ನೆನೆಸದೆ ಮಾಡುವಂಥದ್ದು ದೋಸೆ ಮಾಡಿ ತೋರಿಸಿದ್ದೀನಿ ಈ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನಮಸ್ಕಾರ ರೀ ಅಪ್ಪ ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ ಇವತ್ತು ಒಂದು ನೀ ಏನಾರು ಹೇಳಬೇಕಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದ್ರೆ ಗುಡಿಸಿಲಿನಲ್ಲಿ ಬೆಳೆದವನಿಗೆ ಅರಮನೆಯನ್ನು ಹೊಕ್ಕಾಗ ಸ್ವರ್ಗದ ಅನುಭವ ಆದರೆ ಅದು ಪ್ರಕೃತಿ ಅರಮನೆಯಲ್ಲಿ ಬೆಳೆದವನಿಗೆ ಗುಡಿಸಿಲನ್ನು ಹೊಕ್ಕಾಗ ಸ್ವರ್ಗದ ಅನುಭವ ಆದರೆ ಅದು ಸಾಕ್ಷಾತ್ಕಾರ ಏ ಬಾರಿ ಹೇಳಿದಲ್ಲಪ್ಪ ಮನ್ನೊಂದು ಒಗಟ್ ಹೇಳಿದ್ದಿಲ್ಲ ಅದ್ರ ಉತ್ತರ ಹೇಳಿ ಇವತ್ತೊಂದು ಒಗಟ್ ಹೇಳಿ ನೋಡೋಣ ನಾ ಮನ್ನೊಂದು ಒಗಟ್ ಹೇಳಿದ್ದೆ ರೀ ಅದೇನಪ್ಪ ಅಂತಂದ್ರೆ ಹಗಲೆಲ್ಲ ಬಯಲುಗಾಡು ರಾತ್ರಿಯೆಲ್ಲ ಹೂವಿನ ತೋಟ ಕೇಳುವ ಪೂಜಾರಿ ಇಲ್ಲ ಮುಡಿಯುವ ದೇವರಿಲ್ಲ ಅದೇನದು ಇವತ್ತು ಕೇಳಿದ್ದೆ ಅದ್ರ ಉತ್ತರ ನಕ್ಷತ್ರ ರೀ ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ ಒಂದು ಗರಿ ತಂದು 900 ಹೊಳೆ ಮಾಡಿ ಒಂದು ಗಿರಿಜೆ ಪಟ್ಟ ಕಟ್ತದೆ ಏನದು ಏ ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ ಇಲ್ಲಿ ನಿಮ್ಮ ತಂಗಿ ಬೆಳಿಗ್ಗೆ ನಾಷ್ಟಕ್ಕೊಂದು ಒಳ್ಳೆ ದೋಸೆ ಮಾಡ್ಯಾಳ ತಿನ್ನಕ್ಕೆ ಹೋಗುಂಬ ತಿನ್ನೋದಿದ್ದೇ ಇರ್ತೈತ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ವಿಶ್ ಮಾಡೋಣ ಬರ್ರಿ
ಅರುಣ್ ಅವರು ಮೆಸೇಜ್ ಕಳಿಸಿದ್ರು ಅವರ ತಂಗಿ ಮಾಣಿಕೇಶ್ವರಿ ಅವರ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಮಾಣಿಕೇಶ್ವರಿ ಅವರೇ ಇವತ್ತು ಯಾರ್ಯಾರು ಹುಟ್ಟು ಹಬ್ಬ ಆಚರಿಸ್ಕೋತಾ ಇದ್ದೀರಲ್ಲ ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಶರಣಾರ್ಥಿ